ಹನುಮಾನ್ ಚಾಲಿಸಾ ಪಠಿಸುವುದರಿಂದ ಧೈರ್ಯ ಹೆಚ್ಚಾಗುತ್ತದೆ, ವಾಮಾಚಾರದ ಕಾಟವಿದ್ದರೆ ಅದರಿಂದ ಮುಕ್ತಿ ಸಿಗುತ್ತದೆ, ಜೀವ ಭಯ ಶತ್ರು ಭಯವಿದ್ದರೆ ಅದು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ತುಳಸಿದಾಸರು ಯಾವ ಸಂದರ್ಭದಲ್ಲಿ ಹನುಮಾನ್ ಚಾಲಿಸಾ ರಚಿಸಿದರು, ಎಲ್ಲಿ ರಚಿಸಿದರು, ಹನುಮಾನ್ ಚಾಲಿಸಾ ರಚಿಸಿ ಪಠಿಸಿದ ಬಳಿಕ ಅದರಿಂದ ಏನು ಪರಿಣಾಮವಾಯಿತು ಎಂಬ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೈ ಹನುಮಾನ ಜ್ಞಾನಗುಣ ಸಾಗರ, ಜೈ ಕಪೀಸತಿಹು ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಹೀಗೆ ಹನುಮನ ಬಗ್ಗೆ ಹೊಗಳಿ ಬರೆದು ತುಳಸಿದಾಸರು ಹನುಮಾನ್ ಚಾಲಿಸಾ ರಚಿಸಿದರು. ಇದನ್ನು ರಚಿಸುವಾಗ ಅವರು ಜೈಲಿನಲ್ಲಿದ್ದರು. ಮೊಘಲ್ ಚಕ್ರವರ್ತಿ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ತುಳಸಿದಾಸರನ್ನ ಜೈಲಿಗೆ ಹಾಕಿದ್ದ. ಏಕೆಂದರೆ ತುಳಸಿದಾಸರು ಅಕ್ಬರ್ನಿಗೆ ಕೈ ಮುಗಿಯಲಿಲ್ಲವಂತೆ. ಈ ಕಾರಣಕ್ಕಾಗಿ ತುಳಸಿದಾಸರನ್ನ ಅಕ್ಬರ್ ಸೆರೆವಾಸದಲ್ಲಿಟ್ಟಿದ್ದ. ಆಗ 40 ದಿನಗಳ ಕಾಲ ಕುಳಿತು ತುಳಸಿದಾಸರು ಹನುಮಾನ್ ಚಾಲಿಸಾವನ್ನ ರಚಿಸಿದರು. ನಂತರ 40 ದಿನಗಳ ಕಾಲ ಹನುಮಾನ್ ಚಾಲಿಸಾವನ್ನ ಭಕ್ತಿಯಿಂದ ಪಠಿಸಿದರು. ಆಗ ಅಕ್ಬರ್ನ ರಾಜ್ಯವಾದ ಫತೇಪುರ್ ಸಿಕ್ರಿಯಲ್ಲಿ ಮಂಗಗಳ ಕಾಟ ಶುರುವಾಯಿತು. ದೈತ್ಯ ಮಂಗಗಳು ರಾಜ್ಯಕ್ಕೆ ಲಗ್ಗೆ ಇಟ್ಟವು. ಅಲ್ಲಿನ ಜನರಿಗೆ ತೊಂದರೆ ಕೊಡಲಾರಂಭಿಸಿದವು. ಅಲ್ಲಿನ ಜನರ ಆಹಾರ ಕಿತ್ತು ತಿಂದವು. ಅರಮನೆಯಲ್ಲಿನ ಜನರಿಗೂ ತೊಂದರೆ ನೀಡಲಾರಂಭಿಸಿತು. ಯಾವಾಗ ಮಂಗಗಳು ಅರಮನೆಗೆ ಲಗ್ಗೆ ಇಟ್ಟವೋ ಆಗ ಅಕ್ಬರನಿಗೆ ಚಿಂತೆ ಶುರುವಾಯಿತು. ಆಗ ಅಲ್ಲಿರುವ ಮಂತ್ರಿಗಳು, ಇದೆಲ್ಲ ತುಳಸಿದಾಸರನ್ನ ಸೆರೆವಾಸದಲ್ಲಿರಿಸಿದ್ದಕ್ಕಾಗಿ ಆಗುತ್ತಿರುವ ತೊಂದರೆ. ಅವರು ದೈವಿಕ ಶಕ್ತಿ ಉಳ್ಳವರು, ಮೊದಲು ಅವರನ್ನ ಜೈಲಿನಿಂದ ಬಿಡಿಸಿ ಹೊರತನ್ನಿ, ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಎನ್ನುತ್ತಾರೆ. ಆಗ ಅಕ್ಬರ್ ತನ್ನ ತಪ್ಪನ್ನರಿತು ತುಳಸಿದಾಸರನ್ನ ಜೈಲಿನಿಂದ ಬಿಡಿಸಿ ತಪ್ಪಿಗೆ ಕ್ಷಮೆ ಕೋರುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.